ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಅಮೂಲ್ಯವಾದ ಸಮಯನ ನಮ್ಮ ತಂಡದ ಜೊತೆ ಇವತ್ತು ನಮ್ಮ ಟೈಟಲ್ ಹಾಗೂ ನಮ್ಮ ಪೋಸ್ಟರ್ ಲಾಂಚ್ ಬಂದು ನೀವು ಸ್ಪೆಂಡ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ತುಂಬಾ ಹೃದಯದ ಧನ್ಯವಾದ. ಮತ್ತೊಮ್ಮೆ ನನಗೆ ಈ ಸಿನಿಮಾ ತುಂಬಾ ಸ್ಪೆಷಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಿಮ್ಗೆಲ್ರಿಗೂ ಇಲ್ಲಿ ಹಲವರಿಗೆ ಗೊತ್ತಿರತ್ತೆ, ನಾನು ತುಂಬಾ ವರ್ಷ ಸಿನಿಮಾದಿಂದ ದೂರ ಇದ್ದೆ. ಸೊ ಅಷ್ಟು ವರ್ಷ ದೂರ ಇದ್ದು ನಾನು ವಾಪಸ್ ಕಮ್ಬ್ಯಾಕ್ ಅನೌನ್ಸ್ ಮಾಡಿದಾಗ ನಾನು ಸೈನ್ ಮಾಡಿದಂತ ಮೊದಲನೇ ಚಿತ್ರ ಇದು. ಸೊ ಕ್ಲಾಂತ ನನಗೆ ಇದೊಂದು ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು. ಮೊದಲನೇದಾಗಿ ವೈಭವ್ ಪ್ರಶಾಂತ್ ಅವ್ರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ತುಂಬಾ ವರ್ಷ ದೂರ ಇರೋರ್ನ ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಡು ಬಂದು ಒಂದು ಪಾತ್ರನ ಅವರು ಅನೌನ್ಸ್ ಮಾಡಿದಾಗ ಇಟ್ ಬಿಕಮ್ಸ್ ಅ ಚಾಲೆಂಜ್. ನನಗೆ ಅದು ತುಂಬಾ ಒಂದು ಚಾಲೆಂಜಿಂಗ್ ಆದ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಆ ಏಜ್ ಅನ್ನ ದಾಟಿದೀನಿ. ಈ ಸಿನಿಮಾದಲ್ಲಿ ನಾನು ಮಾಡ್ತಿರುವಂತ ಪಾತ್ರದಲ್ಲಿರೋ ಏಜು ನನಗೂ ಅದು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಸ್ವಲ್ಪ ಈಗಿನ ಟೀನೇಜ್ ಹುಡುಗಿಯಿಂದ ದಾಟಿ ಈಗ ತಾನೇ ಕೆಲಸ ಮಾಡಕ್ ಶುರು ಮಾಡಿರ್ತಾಳೆ ಅಂತ ಒಂದು ಪಾತ್ರ ಅವಳು. ಒಂದು ಹುಡುಗನ ಜೊತೆ ಲವ್ ಆಗತ್ತೆ ಅಂಡ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಆಸೆ ಆಕೆಗೆ. ಸೊ ಅಲ್ಲಿಂದ ಅವರು ಆ ಜರ್ನಿಯಲ್ಲಿ ಆಗುವಂತ ಅವ್ರಿಗೆ ಏನೇನು ಆಕ್ಸಿಡೆಂಟ್ಸ್ ಆಗತ್ತೆ ಅಂಡ್ ಏನೇನು ಮಿಸ್ಟ್ರೀಸ್ ಆಗತ್ತೆ ಅದನ್ನ ಹೇಗೆ ಅವರು ಸರ್ವೈವ್ ಆಗ್ತಾರೆ ಅನ್ನೋದು ಮೇನ್ ಸ್ಟೋರಿ ಲೈನ್ ಅಂತ ಹೇಳ್ಬೋದು. ಸೊ ಅವ್ರು ಹೇಳ್ದಂಗೆ ನಮ್ಮ ಇಡೀ ಚಿತ್ರ ನಾವು ಸುಮ್ಮನೆ ಹಿಂಗೆ ಬ್ಯಾಂಗ್ಳೂರಲ್ಲಿ ಸ್ಟ್ರೀಟ್ಸ್ ಅಲ್ಲಿ ಅಥವಾ ಮನೆಗಳಲ್ಲಿ ಶೂಟ್ ಮಾಡುವಂಥದ್ದು ಇರಲಿಲ್ಲ. ಹೆಚ್ಚಾಗಿ ನಾವು ಕಾಡಿನಲ್ಲಿ ಶೂಟ್ ಮಾಡುವಂಥದ್ದಿತ್ತು. ನಮಗೆ ಆದಂಥ ಚಾಲೆಂಜಸ್ ಸುಮಾರಿದ್ವು ಅದರಲ್ಲಿ. ಆ್ಯಂಡ್ ನನಗಿದು ಮತ್ತೆ ಒಂದು ಫಸ್ಟ್ ಇನಿಷಿಯಲಿ ಸ್ಟಾರ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಇಷ್ಟು ಗ್ಯಾಪ್ ಆದ ನಂತರ ಒಂದು ಸಿನಿಮಾ ಮಾಡುವಾಗ ನನಗೆ ಮತ್ತೆ ಅದನ್ನೆಲ್ಲ ಅನ್ಲರ್ನ್ ಮಾಡಿ ರೀಲರ್ನ್ ಮಾಡೋದು ಅಂತ ಹೇಳ್ತಾರಲ್ಲ, ಹಂಗೆ ನಾನು ಕೆಲವೊಂದು ನಾನು ಕಲ್ತಂತ ವಿಷಯಗಳನ್ನ ನಾನು ಮರಿಬೇಕಾದ ಪರಿಸ್ಥಿತಿ ಬಂತು. ಇಲ್ಲಿ ನನ್ನ ಪಾತ್ರಕ್ಕೆ ಬೇಕಾದಾಗೆ ನಾನು ನನ್ನ ಫಿಟ್ನೆಸ್ ಲೆವೆಲ್ ಆಗಿರ್ಬೋದು ಅಥವಾ ನನ್ನ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ನಾನು ಚೇಂಜ್ ಮಾಡ್ಬೇಕಾದ ಪರಿಸ್ಥಿತಿ ಬಂತು. ಅಂಡ್ ಇಲ್ಲಿ ನನಗೆ ಚಾಲೆಂಜಸ್ ಅಂತ ನಾನು ಫೇಸ್ ಮಾಡಿದ್ದೇನು ಅಂದ್ರೆ ಫೈಟ್ ಸೀಕ್ವೆನ್ಸಸ್ ಇತ್ತು. ಇದಕ್ ಮುಂಚೆ ಅಳಿದು ಉಳಿದವರು ಅಲ್ಲಿ ಒಂದ್ ಚಿಕ್ಕ ಫೈಟ್ ಸೀಕ್ವೆನ್ಸ್ ಇತ್ತು. ಸೊ ಅದು ಅಷ್ಟಾಗಿ ನಮ್ಗೆ ಚಾಲೆಂಜಿಂಗ್ ಅಂತ ಇರ್ಲಿಲ್ಲ. ಇಲ್ಲಿ ವಿನೋದ್ ಮಾಸ್ಟರ್ ಅಂತ ದೊಡ್ಡ ಸ್ಟಂಟ್ ಕೊರಿಯೋಗ್ರಾಫರ್ ಇದ್ದಿದ್ರಿಂದ ಅವ್ರದ್ದೊಂದು ಸ್ಟೈಲ್ ಇರತ್ತಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಅದು ಒಂದು ಚಾಲೆಂಜ್ ಇತ್ತು. ಅಂಡ್ ನಾವು ಕಾರ್ಡ್ನಲ್ಲೇ ಶೂಟ್ ಮಾಡಿದ್ರಿಂದ ಫೆಸಿಲಿಟೀಸ್ ಆಗಿರ್ಬೋದು ಅದೆಲ್ಲ ನಿಮ್ಗೆ ಗೊತ್ತೇ ಇರತ್ತೆ. ಹೆಣ್ಮಕ್ಳು ಅಂತ ಬಂದಾಗ ನಮ್ಗೆ ಸೇಫ್ಟಿ ವಿಷಯದಲ್ಲಿ ಇದು ಅಲ್ಲ. ಬಟ್ ಆ ವಿಷಯ ಹೇಳ್ಬೇಕು ಅಂದ್ರೆ ನಮ್ಮ ಇಡೀ ತಂಡ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಯಾವತ್ತು ನಮ್ಗೆ ಒಂದು ಮನೆ ಕಮ್ಮಿ ಅನ್ಸ್ತು ಅಥವಾ ನಮ್ ಮನೆ ನೆನಪಾಗ್ತಿದೆ ನಾನು ವಾಪಸ್ ಹೋಗ್ಬೇಕು ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಮೂವಿಗೆ ಆಕ್ಚುಲಿ ಮೋಸ್ಟ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ. ಫಸ್ಟ್ ಇನಿಷಿಯಲಿ ಮೂವಿ ಎಲ್ಲ ಒಪ್ಕೊಂಡಾದ್ಮೇಲೆ ನನ್ಗೆ ಅನ್ಫಾರ್ಚುನೇಟ್ಲಿ ಟೈಫಾಯ್ಡ್ ಆಯ್ತು. ಸೊ ಒಂದು 10 ಡೇಸ್ ಸಿನಿಮಾ ಶುರು ಆಗ್ಬೇಕು, 10 ಡೇಸ್ ನನಗೆ ಟೈಫಾಯ್ಡು. ಡೇ ನೈಟ್ ನಾನು ಡ್ರಿಪ್ಸ್ ಅಲ್ಲಿ ಇದ್ದೀನಿ. ನನಗೆ ಹೆಂಗ್ ಇಲ್ಲ ಅಂತ ಹೇಳೋದು ಗೊತ್ತಿಲ್ಲ, ಬಿಕಾಸ್ ಇದು ನನ್ನ ಕಮ್ ಬ್ಯಾಕ್ ಮೂವಿ. ಸೊ ಇಲ್ಲ ಅಂತ ಹೇಳಕ್ಕೂ ಆಗದೆ ನಾನು ಒಂದ್ ಮೆಸೇಜ್ ಕಳಿಸ್ದೆ ಪ್ರಶಾಂತ್ ಅವ್ರಿಗೆ, ಈ ರೀತಿ ಆಗಿದೆ ಏನ್ ಮಾಡೋಣ, ನನ್ಗೋಸ್ಕರ ಅಂತ ನೀವು ನಂಬ್ಕೊಂಡು ದಯವಿಟ್ಟು ವೇಟ್ ಮಾಡಬೇಡಿ. ಇನ್ ಯಾರಾದ್ರೂ ಇದ್ರೆ ನಿಮ್ಮ ಮನಸ್ಸಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಸಿನಿಮಾ ಮುಂದುವರಿಸಿ ಅಂತ ನಾನು ಹೇಳ್ದೆ ಅವ್ರಿಗೆ. ಬಟ್ ಅವರು ಪಾಪ ಆದ್ರು ಲಾಸ್ಟ್ಗೆ ಇನ್ನೊಂದ್ಸಲ ಫೋನ್ ಮಾಡಿ ಕೇಳಿದ್ರು ಈಗ ಪರಿಸ್ಥಿತಿ ಹೆಂಗಿದೆ, ಸಿನಿಮಾ ಮಾಡೋ ತರ ಇದೆಯಾ ಅಂತ. ಆ ದಿನ ನಾನು ಆಕ್ಚುಲಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿದ್ದೀನಿ. ಬಿಕಾಸ್ ನಾನು ಬೇಡ ಅಂತ ದೂರ ಇದ್ದವಳು, ಇದು ಮತ್ತೆ ಮತ್ತೆ ಆಪರ್ಚುನಿಟಿ ಬರ್ತಿದೆ ಅಂದ್ರೆ ಅದನ್ನ ಒದೆಯೋದು ಆಸ್ ಅನ್ ಆರ್ಟಿಸ್ಟ್ ಇಟ್ ಇಸ್ ವೆರಿ ರಾಂಗ್. ಸೊ ಅವತ್ತು ನಾನು ಓಕೆ ಅಂತ ಹೇಳಿದ್ದಕ್ಕೆ ಇವತ್ತು ಇಲ್ಲಿ ಕೂತಿದ್ದೀನಿ. ಸೊ ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಯು ಫಾರ್ ದಟ್. ಸಿನಿಮಾದ 7 ಬೀಳುಗಳಲ್ಲಿ ನೀವು ನನ್ನ ಜೊತೆ ಕೊಟ್ಟಿದ್ದೀರಾ. ಸಿನಿಮಾ ಹೊರಗಡೆ ಬಂದಿರ್ಬೋದು ಅಥವಾ ಕೆಲವೊಂದು ಸಿನಿಮಾಗಳು ಹೊರಗಡೆ ಬರದೇ ಇರ್ಬೋದು, ಸಿನಿಮಾ ಜನರಿಗೆ ಮುಟ್ಟಿರ್ಬೋದು ಅಥವಾ ಸಕ್ಸಸ್ ಆಗದೇ ಇರ್ಬೋದು. ಅಂಡ್ ಆ 3 ವರ್ಷ ನಾನು ದೂರ ಇದ್ದಿದ್ದಕ್ಕೆ ಒಂದು ರೀಸನ್ ಇತ್ತು, ಆ ರೀಸನ್ಗೂ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ನಾನು ಇವತ್ತು ಈ ಸ್ಟೇಜ್ ಮೇಲೆ ಕೂತ್ಕೋಬೇಕು ಅಂತ ಕಾರಣ ಅಂತ ಹೇಳಿದ್ರೆ ನನಗಿಬ್ರು, ಒಂದು ನನ್ನ ಹಸ್ಬೆಂಡು ನನ್ನ ಫ್ಯಾಮಿಲಿ, ಇನ್ನೊಂದು ನನ್ನ ಮಾಧ್ಯಮ ಮಿತ್ರರು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನೀವುಗಳು ಇಲ್ಲ ಅಂದಿದ್ರೆ ನಾನು ಖಂಡಿತವಾಗ್ಲೂ ಇಲ್ಲಿ ಕೂತ್ಕೊಳ್ಳೋಕೆ ಐ ಡೋಂಟ್ ಥಿಂಕ್ ಸೊ ಇಟ್ ವುಡ್ ಹ್ಯಾವ್ ಬಿನ್ ಅ ಚಾನ್ಸ್. ಸೊ ಥ್ಯಾಂಕ್ ಯು.